ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನಪ್ಪ ಅಂದರೆ ಜಿಲ್ಲಾ ಪಂಚಾಯತ್ ವಿವಿಧ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ನೋಡ್ರಿ ನಾವು ಎರಡು ಜಿಲ್ಲಾ ಪಂಚಾಯತ್ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಏನಪ್ಪ ಅಂದರೆ ಜಿಲ್ಲಾ ಪಂಚಾಯತ್ ವಿಜಯಪುರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಸೊ ನೋಡ್ರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ವಿಷಯ ಬಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ವಿಜಯಪುರ ಜಿಲ್ಲಾ ಪಂಚಾಯತಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಮಾನವ ಸಂಪನ್ಮೂಲ ಸಂಸ್ಥೆಯ ಮೂಲಕ ಸೇವೆಯನ್ನು ಪಡೆಯುವ ಕುರಿತು ಸೊ ಉಲ್ಲೇಖದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಾನ್ಯ ಆಯುಕ್ತರು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವರ ಅಧಿಕೃತ ಜ್ಞಾಪನಾ ಪತ್ರ ಸಂಖ್ಯೆ ಅಂತ ಹೇಳಿ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರಗಳನ್ವಯ ವಿಜಯಪುರ ಜಿಲ್ಲೆಯಲ್ಲಿ ಖಾಲಿ ಇರುವ ತಾಲೂಕು ಆಡಳಿತ ಸಹಾಯಕರು ತಾಲೂಕಾ ತಾಂತ್ರಿಕ ಸಂಯೋಜಕರು ತಾಲೂಕ ಐಸಿಇ ಐಇಸಿ ಸಂಯೋಜಕರು ತಾಲೂಕ ಎಂಎಸ್ಐ ಸಂಯೋಜಕರು ತಾಂತ್ರಿಕ ಸಹಾಯಕರು ಸಿವಿಲ್ ಹಾಗೂ ಅರಣ್ಯ ತೋಟಗಾರಿಕೆ ಹುದ್ದೆಗಳಿಗೆ ಮಾನವ ಸಂಪನ್ಮೂಲ ಸಂಸ್ಥೆಯ ಮೂಲಕ ಸೇವೆಯನ್ನು ಪಡೆಯುವ ನಿಮ್ಮ ಸಂಸ್ಥೆಯಿಂದ ಪತ್ರಿಕಾ ಪ್ರಕಟೆಯನ್ನು ಹೊರಡಿಸಿ ಈ ಕೆಳಗಿನ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಪಡೆದು ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಲು ತಿಳಿಸಿದೆ ಅಂತ ಹೇಳ್ತಿದ್ದಾರೆ ಫಸ್ಟ್ ತಾಂತ್ರಿಕ ಸಂಯೋಜಕರು ಈ ಹುದ್ದೆಗೆ ಏನು ಅಂದ್ರೆ ಬಿ ಆರ್ ಬಿ ಟೆಕ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್ ವಿತ್ ಕಂಪ್ಯೂಟರ್ ನಾಲೆಜ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಬಿ ಅಥವಾ ಬಿಟೆಕ್ನ ನೀವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿರಬೇಕು ಜೊತೆಗೆ ಒಳ್ಳೆಯ ಕಂಪ್ಯೂಟರ್ ನಾಲೆಜ್ ಇರಬೇಕು ಜೊತೆಗೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳ್ತಿದ್ದಾರೆ ವಯೋಮಿತಿ ನೋಡ್ರಿ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ನೆಕ್ಸ್ಟ್ ತಾಂತ್ರಿಕ ಸಹಾಯಕರು ಅರಣ್ಯ ಒಟ್ಟು ಹತ್ತು ಹುದ್ದೆಗಳಿವೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಸಿ ಫಾರೆಸ್ಟಿ ಸಿ ಫಾರೆಸ್ಟ್ ಎಮ್ ಎಸ್ ಸಿ ಫಾರೆಸ್ಟ್ ಮತ್ತು ಗಣಕಯಂತ್ರದ ಅನುಭವ ಹೊಂದಿರಬೇಕು ಅಂತ ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ವಿಷಯದಲ್ಲಿ ಬಿ ಎಸ್ ಸಿ ಮಾಡಿರಬೇಕು ಅಥವಾ ಎಂ ಎಸ್ ಸಿ ಮಾಡಿರ್ಬೇಕು ಮತ್ತೆ ಗಣಕಯಂತ್ರದ ಅನುಭವವನ್ನು ಹೊಂದಿರಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ವಯೋಮಿತಿ ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ತಾಂತ್ರಿಕ ಸಹಾಯಕರು ಕೃಷಿ ಸೊ ನೋಡ್ರಿ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆಯಪ್ಪ ಅಂದ್ರೆ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಸ್ ಸಿ ಅಗ್ರಿಕಲ್ಚರ್ ಮತ್ತು ಗಣಕಯಂತ್ರದ ಅನುಭವ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಅಗ್ರಿಕಲ್ಚರ್ನಲ್ಲಿ ಎಸ್ ಸಿ ಮಾಡಿರಬೇಕು ಮತ್ತು ಎಸ್ ಸಿ ಮಾಡಿರ್ಬೇಕು ಜೊತೆಗೇನಪ್ಪ ಏನಪ್ಪ ಅಂದ್ರೆ ಗಣಕ ಯಂತ್ರದ ಅನುಭವವನ್ನು ಹೊಂದಿರಬೇಕಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ರಿ ನಿಮಗೆ ವಯೋಮಿತಿ ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೆಕ್ಸ್ಟ್ ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ ತಾಂತ್ರಿಕ ಸಹಾಯಕರು ತೋಟಗಾರಿಕೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ನೋಡ್ರಿ ನೀವು ಹಾರ್ಟಿಕಲ್ಚರ್ನ ಸಿ ಹಾರ್ಟಿಕಲ್ಚರ್ ಆದರೂ ಮಾಡಿರಬೇಕು ಅಥವಾ ಎಂಎಸ್ಸಿ ಹಾರ್ಟಿಕಲ್ಚರ್ ಆದರೂ ಮಾಡಿರಬೇಕು ಜೊತೆಗೆ ಗಣಕಯಂತ್ರದ ಅನುಭವವನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನೆಕ್ಸ್ಟ್ ತಾಂತ್ರಿಕ ಸಹಾಯಕರು ಸಿವಿಲ್ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆಯಪ್ಪ ಅಂದ್ರೆ ನೀವು ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರಬೇಕು ಅಥವಾ ಬಿ ಇನ್ ಸಿವಿಲ್ ಮಾಡಿರ್ಬೇಕು ಮತ್ತೆ ಗಣಕಯಂತ್ರದ ಅನುಭವವನ್ನು ಹೊಂದಿರಬೇಕು ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಡಿಪ್ಲೋಮಾ ನಾದ್ರೂ ಮಾಡಿರಬಹುದು ಅಥವಾ ಇಂಜಿನಿಯರಿಂಗ್ ಆದ್ರೂ ಮಾಡಿರಬಹುದು ಜೊತೆಗೆ ಏನಪ್ಪ ಅಂದ್ರೆ ಗಣಕಯಂತ್ರ ಅನುಭವವನ್ನು ಹೊಂದಿರಬೇಕಂತ ಹೇಳ್ತಿದ್ದಾರೆ ಇಲ್ಲಿ ವಯೋಮಿತಿ ಇಪ್ಪತ್ತೊಂದರಿಂದ ನಲವತ್ ವರ್ಷ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಹುದ್ದೆ ಯಾವ್ದಪ್ಪ ಅಂದ್ರೆ ತಾಲೂಕಾ ಎಂ ಐ ಸಂಯೋಜಕರು ಸೊ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಅಂದ್ರೆ ಬಿ ಸಿ ಎ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆರ್ ಡಿಪ್ಲೋಮಾ ಕಂಪ್ಯೂಟರ್ ಸೈನ್ಸ್ ವಿತ್ ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಮಸ್ಟ್ ಬಿ ಪೊಫಿಷಿಯನ್ ಇನ್ ಕಂಪ್ಯೂಟರ್ಸ್ ಆಫೀಸ್ ಇಯರ್ಸ್ ಅಂದರೆ ಅಂದ್ರೆ ಬಿ ಎ ಮಾಡಿರಬೇಕು ಅಥವಾ ಎಸ್ ಸಿ ಮಾಡಿರಬೇಕು ಎಸ್ಪೆಷಲಿ ಯಾವುದ್ರೊಳಗಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು ಜೊತೆಗೆ ಮಿನಿಮಮ್ ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ ಆಮೇಲೆ ಎಸ್ ಆಫೀಸ್ ಅನುಭವ ಹೊಂದಿರಬೇಕು ಆಮೇಲೆ ಮ್ಯಾಕ್ಸಿಮಮ್ ಏಜ್ ಎಷ್ಟಿದೆ ನಲ್ವತ್ತೈದು ವರ್ಷ ಇದೆ ನೆಕ್ಸ್ಟ್ ನೋಡ್ರಿ ತಾಲೂಕು ಐ ಇ ಸಂಯೋಜಕರು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ

ಮಾಸ್ಟರ್ಸ್ ಆಫ್ ಸೋಷಿಯಲ್ ವರ್ಕ್ ಅಲ್ಲಿ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು ಅಥವಾ ನೀವೇನಪ್ಪ ಅಂದ್ರೆ ಯಾವುದೇ ಪದವೀಧರರಾಗಿದ್ದು ಡಿಪ್ಲೊಮಾದಲ್ಲಿ ಮಾಸ್ ಕಮ್ಯುನಿಕೇಶನ್ ಡಿಪ್ಲೊಮಾ ಮಾಡಿದ್ರೆ ಅಥವಾ ಜರ್ನಲಿಸಂ ನಲ್ಲಿ ಡಿಪ್ಲೊಮಾ ಮಾಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತಾರ ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ಜ್ಞಾನ ಇರಬೇಕು ಜೊತೆಗೆ ಎರಡರಿಂದ ಮೂರು ವರ್ಷ ಅನುಭವ ಇರಬೇಕಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ತಾಲೂಕು ಆಡಳಿತ ಸಹಾಯಕರು ಸಹಾಯಕರು ಇಲ್ಲಿ ಏನಿದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಿ ಪದವಿ ಮಾಡಿರಬೇಕು ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ನಲ್ಲಿ ಪರಿಣಿತಿ ಹೊಂದಿರಬೇಕು ಎಂಎಸ್ ವರ್ಲ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸೇರಿದಂತೆ ಉತ್ತಮ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಪ್ರಾಯೋಗಿಕ ಕಂಪ್ಯೂಟರ್ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ಹೇಳಿದ್ದಾರೆ ವಯೋಮಿತಿ ಬಂದು ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಆಮೇಲೆ ನೋಡ್ರಿ ಮೇಲಿನ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿ ಪತ್ರಿಕಾ ಪ್ರಕಟಣೆಯ ದಿನಾಂಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಸಾಯಂಕಾಲ ಒಳಗಾಗಿ ಅಂತ ಹೇಳ್ತಿದ್ದಾರೆ ಅರ್ಜಿಗಳನ್ನು ಸಲ್ಲಿಸುವ ವೆಬ್ಸೈಟ್ ಮತ್ತು ವಿಳಾಸ ಯಾವುದಪ್ಪ ಅಂದರೆ ಜಿಲ್ಲಾ ಪಂಚಾಯತ್ ವಿಜಯಪುರ್ ಎನ್ ಐ ಸಿ ವೆಬ್ಸೈಟ್ ವಿಜಯಪುರ ಡಾಟ್ ಎನ್ ಐ ಸಿ ಡಾಟ್ ಇನ್ ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಮನೀಶ್ ಮ್ಯಾನ್ ಪವರ್ ಕಲಬುರ್ಗಿ ಮೊಬೈಲ್ ನಂಬರ್ ಸಹ ಕೊಟ್ಟಿದ್ದಾರೆ ನೀವು ಅವರಿಗೆ ಸಂಪರ್ಕ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊಡ್ರಿ ವಿಜಯಪುರದ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಜಿಲ್ಲಾ ವೆಬ್ಸೈಟ್ ವಿಜಯಪುರ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಇನ್ನೊಂದು ಹುದ್ದೆ ಯಾವ್ದು ಅಪ್ಪ ಅಂದ್ರೆ ಗದಗ ಜಿಲ್ಲಾ ಪಂಚಾಯತ್ ಅಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ದೀವಿ ಸೊ ನೋಡ್ರಿ ಗದಗ ಜಿಲ್ಲಾ ಪಂಚಾಯತ್ ಏನು ಏನ್ ಹೇಳ್ತಿದ್ದಾರೆ ಅಂದ್ರೆ ಗದಗ ಜಿಲ್ಲಾ ಪಂಚಾಯತ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಗದಗ್ ಜಿಲ್ಲೆಗೆ ಮಂಜೂರಾಗಿರುವ ತಾಂತ್ರಿಕ ಸಹಾಯಕರು ಕೃಷಿ ತಾಂತ್ರಿಕ ಸಹಾಯಕರು ತೋಟಗಾರಿಕೆ ತಾಂತ್ರಿಕ ಸಹಾಯಕರು ಅರಣ್ಯ ಹುದ್ದೆಗಳ ಪೈಕಿ ಖಾಲಿ ಇರುವ ಹುದ್ದೆಗಳನ್ನು ನೇಮಿಸಿಕೊಳ್ಳುವ ಬಗ್ಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆಯಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಗದಗ್ ಜಿಲ್ಲಾ ಪಂಚಾಯತ್ ಕಚೇರಿಯಿಂದ ಅರ್ಜಿ ಆನ್ಲೈನ್ ಮುಖಾಂತರ ಯಾವ್ದಪ್ಪ ಅಂದ್ರೆ ಗದಗ್ ಡಾಟ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಭರ್ತಿ ಮಾಡಿ ನಿಗದಿತ ಅವಧಿಯೊಳಗೆ ಸಲ್ಲಿಸುವುದು ಅಂತ ಹೇಳ್ತಿದ್ದಾರೆ ಫಸ್ಟ್ ನೋಡ್ರಿ ತಾಂತ್ರಿಕ ಸಹಾಯಕರು ಕೃಷಿ ಆರು ಹುದ್ದೆಗಳಿವೆ ಸಿ ಅಗ್ರಿಕಲ್ಚರ್ ಮತ್ತೆ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಕನಿಷ್ಠ ಮೂವತ್ತಾರು ತಿಂಗಳವರೆಗೆ ಸೇವೆ ಮಾಡಿದವರಿಗೆ ಅಂದ್ರೆ ಮೂರು ವರ್ಷ ಸೇವೆ ಮಾಡಿದವರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಆದ್ಯತೆಯನ್ನ ಕೊಡ್ತಾರೆ ಆಮೇಲೆ ತಾಂತ್ರಿಕ ಸಹಾಯಕರು ತೋಟಗಾರಿಕೆ ಇಲ್ಲಿ ಒಟ್ಟು ಐದು ಹುದ್ದೆಗಳಿವೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ನೀವು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಮಾಡಿರ್ಬೇಕು ಅಥವಾ ಎಂ ಎಸ್ ಸಿ ಹಾರ್ಟಿಕಲ್ಚರ್ ಮಾಡಿರಬೇಕು ಜೊತೆಗೆ ಮೂರು ವರ್ಷ ಅನುಭವ ಇದ್ದವರಿಗೆ ಆದ್ಯತೆಯನ್ನು ಕೊಡ್ತಾರೆ ತಾಂತ್ರಿಕ ಸಹಾಯಕರು ಅರಣ್ಯ ಒಟ್ಟು ಐದು ಹುದ್ದೆಗಳಿವೆ ಬಿಎಸ್ಸಿ ಫಾರೆಸ್ಟ್ರಿ ಮತ್ತೆ ಎಂ ಎಸ್ ಸಿ ಫಾರೆಸ್ಟ್ರಿ ಮಾಡಿದವರಿಗೆ ಇಲ್ಲಿ ಅವಕಾಶ ಇರುತ್ತೆ ಜೊತೆಗೆ ನೋಡ್ರಿ ಮೂರು ವರ್ಷದ ಅನುಭವ ಇದ್ದವ್ರಿಗೆ ಏನಪ್ಪ ಅಂದ್ರೆ ಆದ್ಯತೆಯನ್ನು ಕೊಡ್ತಾರೆ ನೆಕ್ಸ್ಟ್ ತಾಂತ್ರಿಕ ಸಹಾಯಕರು ರೇಷ್ಮೆ ಒಂದು ಹುದ್ದೆ ಇದೆ ಇಲ್ಲಿ ಬಿಎಸ್ಸಿ ಸಿರಿಕಲ್ಚರ್ ಮತ್ತೆ ಎಂ ಎಸ್ ಸಿರಿಕಲ್ಚರ್ ಮಾಡಿದವರಿಗೆ ಅವಕಾಶ ಇರುತ್ತೆ ಮತ್ತೆ ಮೂವತ್ತು ಮೂವತ್ತಾರು ತಿಂಗಳುಗಳು ಅಂದ್ರೆ ಮೂರು ವರ್ಷದ ಕೆಲಸದ ಅನುಭವ ಇದ್ದವರಿಗೆ ಆದ್ಯತೆಯನ್ನ ಕೊಡ್ತಾರೆ ಒಟ್ಟು ಹದಿನೇಳು ಹುದ್ದೆಗಳಿವೆ ಸೊ ನೋಡ್ರಿ ವಯೋಮಿತಿ ಬಂದು ವರ್ಷ ಮಾಸಿಕ ಸಂಭಾವನೆ ಎಷ್ಟಿದೆ ಅಂದ್ರೆ ಜೊತೆಗೆ ನೋಡ್ರಿ ಪ್ರತಿ ಕಿಲೋಮೀಟರ್ಗೆ ಐದು ರೂಪಾಯಿ ಅಂತ ಗರಿಷ್ಠ ಎರಡು ಸಾವಿರ ರೂಪಾಯಿ ನಿಮ್ಗೆ ಏನಪ್ಪ ಅಂದ್ರೆ ಪ್ರಯಾಣ ಬತ್ತೆಯನ್ನ ಕೊಡ್ತಾರೆ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ ಇಪ್ಪತ್ತೇಳು ಅಂದ್ರೆ ನಾಳೆನೆ ಲಾಸ್ಟ್ ಡೇಟ್ ಇದೆ ಆದಷ್ಟು ಯಾರು ಅರ್ಜಿಗಳನ್ನ ನೋಡ್ತಿರಲ್ಲ ಆದಷ್ಟು ಬೇಗ ನೀವು ಅರ್ಜಿಗಳನ್ನ ಸಲ್ಲಿಸ್ರಿ ಅಭ್ಯರ್ಥಿಗಳು ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಗದಗ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ವೆಬ್ಸೈಟ್ ಅರ್ಜಿ ಸಲ್ಲಿಸಲು ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಅಂತ ಕೊಟ್ಟು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಸೊ ನೋಡ್ರಿ ಗದಗ್ ಜಿಲ್ಲಾ ಪಂಚಾಯತ್ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಗದಗ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವಿಜಯಪುರದು ವಿಜಯಪುರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಆಮೇಲೆ ಅಲ್ಲಿ ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಸಹಾಯವಾಣಿ ಸಂಖ್ಯೆ ಇದೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಸಹಾಯವಾಣಿ ಸಂಖ್ಯೆ ಇದೆ ಸೊ ನೋಡ್ರಿ ಈ ಹುದ್ದೆ ಇದೆಯಲ್ಲ ಏನಪ್ಪ ಅಂದ್ರೆ ನಾಳೆಗೆ ಎಂಡ್ ಆಗೋದ್ರಿಂದ ಆದಷ್ಟು ಬೇಗ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಿದ್ವಿ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನ ಕೊಡ್ತೀವಿ ಗದಗ ಜಿಲ್ಲಾ ಪಂಚಾಯತ್ ಕೊಡ್ತೀವಿ ವಿಜಯಪುರ ಜಿಲ್ಲಾ ಪಂಚಾಯತ್ ಕೊಡ್ತೀವಿ ಸೊ ಯಾರು ಯಾವ್ದು ಅರ್ಜಿ ಆಗ್ತಿದ್ರಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡ್ಕೊರಿ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು